Hi friends, welcome to Kannada Tech. ನಾನು ಮುಂಜುನಾಥ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಸುಮಾರು ಜನ ನಮ್ಮ ವಿಡಿಯೋಸ್ನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇರ್ತಾರೆ ಬ್ರೋ ಒಳ್ಳೆಯ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸಿ ಅಂತ ಸೊ ನನ್ನ ಪ್ರಕಾರ ಹೇಳಬೇಕಂದ್ರೆ ಒಳ್ಳೆ ಚೆನ್ನಾಗಿ ರೆಫರ್ ಮಾಡಿ ಅರ್ನ್ ಮಾಡೋ ಥರ ಅಪ್ಲಿಕೇಶನ್ ಯಾವುದೂ ಕರೆಕ್ಟಾಗಿಲ್ಲ ಸೊ ನೀವು ಅದರಲ್ಲಿ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟು ಬೇಕಾದ್ರೆ ನೀವು ಅರ್ನ್ ಮಾಡ್ಬೋದು ಆದರೂ ಲಕ್ಕ ಮೇಲೆ ಸೊ ಆಗಿ ಅರ್ನಿಂಗ್ಸ್ ಬರುತ್ತಾ ಇಲ್ಲ ಅಂತ ಗೊತ್ತಿಲ್ಲ ಬಟ್ ಇದರಲ್ಲಿ ನೀವು ವರ್ಕ್ ಮಾಡಿದ್ರೆ ಮೇ ಬಿ ಅಲ್ಪ ಸ್ವಲ್ಪ ಅರ್ನಿಂಗ್ಸ್ ಬರುತ್ತೆ ಬರ್ಬೋದು ಯಾವ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ತಿದ್ದೀನಿ ಅಂದ್ರೆ ಆಪ್ ನೇಮು ಒನ್ ಕೋಡ್ ಅಂತ ಸೊ ಇದೊಂದು ನೆಟ್ವರ್ಕ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ ಈ ಒಂದು ಅಪ್ಲಿಕೇಶನ್ ಈ ಇಂಟರ್ಫೇಸ್ ಇರುತ್ತೆ ಓಕೆ ನೋಡಕ್ಕೆ ನೋಡ್ಕೊಬಹುದು ಇದ್ರೊಳಗಡೆ ಕೆಲವೊಂದು ಟಾಸ್ಕ್ ಕೊಟ್ಟಿರ್ತಾರೆ ಹೇಗೆ ಅಂದ್ರೆ ಎಕ್ಸಾಂಪಲ್ ಇಲ್ಲಿ ಬ್ರ್ಯಾಂಡ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಇದೆ ಮತ್ತು ರೀಚಾರ್ಜ್ ಆ್ಯಂಡ್ ಬಿಲ್ಸ್ ಇದೆ ಎಕ್ಸಾಂಪಲ್ ನೋಡೋದಾದರೆ ಡಿಮ್ಯಾಟಿಗೆ ಹೋಗೋಣ ಅದರಲ್ಲಿ ಸ್ಟಾಕ್ಸು ಗ್ರೋ ಆ್ಯಪು ಸೊ ಇದರಲ್ಲೆಲ್ಲ ಅಕೌಂಟನ್ನು ಓಪನ್ ಮಾಡಿಸ್ತಿದ್ದಾರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲೊಂದು ಅಂತ ಲಿಂಕ್ ಬರುತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಯಾರು ಆ ಒಂದು ಲಿಂಕ್ನಿಂದ ಆ ಒಂದು ಗ್ರೋ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಅವ್ರ ಕಡೆಯಿಂದ ನಿಮಗೆ ನೂರೈವತ್ತು ಬರುತ್ತೆ ಅದರಲ್ಲಿ ಏನಾದರೂ ಆ ಹಣವನ್ನು ಡಿಪಾಸಿಟ್ ಮಾಡಿದ್ರೆ ಅಪ್ ಟು ನಿಮಗೆ ತೌಸಂಡ್ ರುಪೀಸ್ವರೆಗೂ ಹಣ ಬರುತ್ತೆ ಆ ಥರ ಇದು ವರ್ಕ್ ಆಗುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಡಿಮ್ಯಾಟ್ ಬಿಟ್ಟು ರೀಚಾರ್ಜ್ ಸೊ ನೀವು ಯಾರಿಗಾದರೂ ಡಿ ಟಿ ಎಚ್ ಅಥವಾ ಮೊಬೈಲ್ ರಿಚಾರ್ಜ್ ಏನಾರು ಮಾಡ್ತಾಯಿದ್ರೆ ನಿಮಗೂ ಕೂಡ ಎರಡರಿಂದ ನಾಲ್ಕು ಪರ್ಸೆಂಟ್ವರೆಗೂ ಕಮಿಷನ್ ಎಲ್ಲ ಕೊಡ್ತಿದ್ದಾರೆ ಸೊ ಬಿಸ್ನೆಸ್ ಮಾಡೋರಿಗೆ ಇದು ಬೆಟರಾಗಿರುತ್ತೆ ಇನ್ನು ನೆಕ್ಸ್ಟು ಯಾರಿಗಾದರೂ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಪ್ಪ ಆನ್ಲೈನಲ್ಲೇ ಓಪನ್ ಮಾಡೋದು ಹೇಗೆ ಸೊ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಶೇರ್ ನಮ್ಮ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅವರು ನಿಮ್ಮ ಲಿಂಕಿಂದ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರೆ ಓಪನ್ ಮಾಡಿದ್ರು ನಿಮಗೆ ಇನ್ನೂರ ಎಪ್ಪತ್ತೈದು ರೂಪಾಯಿ ಬರುತ್ತೆ ಮತ್ತು ಎಕ್ಸ್ಟ್ರಾ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬೋನಸ್ ಕೂಡ ಬರುತ್ತೆ ಅದು ಸ್ವಲ್ಪ ಕಂಡೀಷನ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡಿದ್ರೆ ನಿಮಗೆ ಅಷ್ಟು ಹಣ ಬರಬಹುದು ಸೊ ಈ ಥರ ಇದು ವರ್ಕ್ ಆಗುತ್ತೆ ಓಕೆ ಸೊ ಅದು ಮಾತ್ರ ಅಲ್ಲದೆ ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ ಮಾಡಿಸೋದಿರ್ಲಿ ಮತ್ತೆ ಕ್ರೆಡಿಟ್ ಕಾರ್ಡ್ ತಗೊಳೋದಿರಲಿ ಸೊ ಈ ತರ ಜಸ್ಟ್ ಈ ಒಂದು ಲಿಂಕ್ ಅನ್ನ ಶೇರ್ ಮಾಡೋದು ಅವರು ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಯಾರಿಗೆ ಬೇಕೋ ಅವ್ರಿಗೆ ನೀವು ಶೇರ್ ಮಾಡಬಹುದಲ್ವಾ ಸೊ ಅವ್ರ ಕಡೆಯಿಂದ ನಿಮಗೆ ಕಮಿಷನ್ ಹಣ ಬರುತ್ತೆ ಅಪ್ ಟು ನೂರು ರೂಪಾಯಿ ಹಿಡಿದು ಸಾವಿರ ರೂಪಾಯಿ ವರೆಗೆಲ್ಲ ಇವರು ಕೊಡ್ತಾ ಇದಾರೆ ಓಕೆ ಸೊ ಅದ್ ಮಾತ್ರ ಅಲ್ಲದೆ ಇದ್ರಲ್ಲಿ ನಿಮ್ಗೆ ಟ್ರೈನಿಂಗ್ ಅನ್ನ ಕೂಡ ಕೊಡ್ತಿದಾರೆ ಸೊ ಟ್ರೈನಿಂಗ್ ಸೆಕ್ಷನ್ ಹೋದ್ರೆ ನೀವು ಯಾವುದ್ರಲ್ಲಿ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಫಾರ್ ಎಕ್ಸಾಂಪಲ್ ನೀವು ಎಂಥದ್ದು ಬಜಾಜ್ ಫೈನಾನ್ಸ್ ಗೆ ಸೈನ್ ಅಪ್ ಮಾಡಿಸೋದ್ ಬಗ್ಗೆ ತಿಳ್ಕೊಬೇಕಂದ್ರೆ ಇಲ್ಲಿ ಟ್ರೈನಿಂಗ್ ಎಲ್ಲ ಇರುತ್ತೆ ಅದನ್ನೆಲ್ಲ ನೀವು ನೋಡ್ಕೊಬಹುದು ಟ್ರೈನಿಂಗ್ ಎಲ್ಲ ನೋಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಅನ್ನ ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಸೊ ನನಗೆ ಅರ್ನಿಂಗ್ ಬಂದಿದೆ ಅಂತ ಕೇಳಿದ್ರೆ ನಾನು ಈ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಿ ಅದರಿಂದ ಅರ್ನಿಂಗ್ಸ್ ಅನ್ನ ತಗೊಂಡು ವಿತ್ಡ್ರಾ ಮಾಡಿ ಈ ವಿಡಿಯೋನ ಮಾಡ್ತಾ ಇರೋದು ಸೊ ಈ ಒಂದು ಅಪ್ಲಿಕೇಶನ್ ಅನ್ನ ಪ್ರಮೋಟ್ ಮಾಡಲಿಕ್ಕೆ ನನಗೆ ಯಾವುದೇ ತರಹದ ಹಣ ಆಗಿರಲಿ ಏನೋ ಆಫರ್ ಆಗಿರಲಿ ಬಂದಿಲ್ಲ ಯಾಕಂದರೆ ಈ ಒಂದು ಅಪ್ಲಿಕೇಶನ್ ಅನ್ನು ನಾನು ನಿಮಗೆ ಪ್ರಮೋಟ್ ಮಾಡಿದ್ರೆ ನೀವು ಅರ್ನ್ ಮಾಡೋದ್ರಲ್ಲಿ ನಮಗೆ ಟೆನ್ ಪರ್ಸೆಂಟ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ರೆಫರ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಅರ್ನಿಂಗ್ಸ್ ಬಂದೇ ಬರುತ್ತೆ ಓಕೆ ಸೊ ನಿಮಗೆ ಅರ್ನಿಂಗ್ಸ್ ಬಂದಿಲ್ಲ ಅಂದರೆ ನನಗೂ ಬರಲ್ಲ ಸೊ ನಾನು ವೀಡಿಯೋ ಮಾಡಿದೆ ವೇಸ್ಟ್ ಆಗುತ್ತಲ್ವ ಸೊ ನೀವು ನೋಡ್ಕೊಬೋದು ನಾನು ಒಂದು ವೀಡಿಯೋ ಮಾಡಿದೆ ಒಂದು ಮೂರು ವರ್ಷದ ಹಿಂದೆ ಸೊ ಹೇಗಪ್ಪ ಅಂತ ನೋಡಿದ್ರೆ ಮನೇಲಿ ಇದ್ಕೊಂಡೆ ಫ್ರೀಯಾಗಿ ಝೀರೋ ಬ್ಯಾಲೆನ್ಸ್ ಬ್ಯಾಂಕ್ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಕೋಟೆಕಲ್ಲಿ ಸೊ ಅದು ಓಡ್ತಪ್ಪ ಒಂದು ಕರೆಕ್ಟಾಗಿ ಒಂದು ಎರಡು ವರ್ಷ ಓಡ್ತು ಆಮೇಲೆ ನನಗೆ ಒಂದು ಡೌಟು ಈ ಥರ ರೆಫರ್ ಮಾಡ್ತಿದ್ದೀನಲ್ಲ ಜಸ್ಟ್ ನನಗೆ ಈ ವಿಡಿಯೋದಿಂದ ಏನಾದರೂ ಯೂಸ್ ಇದೆಯಾ ಅಂತ ನೋಡಿದ್ರು ನನಗೆ ಆ ವಿಡಿಯೋದಿಂದ ಮಿನಿಮಮ್ ಅಂದರೂ ಒಂದರಿಂದ ಎರಡು ಡಾಲರ್ ಬಂದಿರಬಹುದು ಯೂಟ್ಯೂಬ್ ರೆವೆನ್ಯೂನಲ್ಲಿ ಆದರೆ ನನಗೆ ಬೇರೆ ಇನ್ಕಮ್ಮೇ ಇರಲಿಲ್ಲ ಸೊ ಆ ವಿಡಿಯೋದಿಂದ ಸೊ ಏನು ಮಾಡಿದೆ ಅಂದರೆ ಬೇರೆ ಈ ಥರನ ಹುಡುಕ್ತಾ ಇದೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿತು ಸೊ ಇನ್ನೂರ ಎಪ್ಪತ್ತು ರೂಪಾಯಿ ಸಮಥಿಂಗ್ ಕೊಡ್ತಾ ಇದ್ದಾರೆ ಈ ಒಂದು ಅಪ್ಲಿಕೇಶನಲ್ಲಿ ಆ ಒಂದು ಕೋಟ್ಯಾಕ್ ಬ್ಯಾಂಕಲ್ಲಿ ಝೀರೋ ಬ್ಯಾಲೆನ್ಸ್ ಅಕೌಂಟನ್ನು ಓಪನ್ ಮಾಡಿದ್ರೆ ಯಾಕೆ ನಾನು ಲಿಂಕ್ ಕೊಡಬಾರ್ದಂತ ಈ ಲಿಂಕ್ ತೆಗೆದುಕೊಟ್ಟೆ ನೀವು ನೋಡ್ಕೊಬೋದು ಎಂಟುನೂರ ಎಪ್ಪತ್ತೈದು ರೂಪಾಯಿ ಬಂದಿದೆ ಸೊ ಅದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ತೀನಿ ನನ್ನ ಪೇ ಟಿ ಎಮ್ ಅಕೌಂಟಿಗೆ ಕ್ರೆಡಿಟ್ ಆಗಿತ್ತು ಸೊ ನನಗೆ ಬೇಕಂದರೆ ಬ್ಯಾಂಕ್ ಅಕೌಂಟಿಗೂ ಹಾಕ್ಕೊಬೋದಾಗಿತ್ತು ಸೊ ಎಂಟುನೂರ ಎಪ್ಪತ್ತೈದು ರೂಪಾಯಿ ಸೊ ನನಗಂತೂ ಹ್ಯಾಪಿ ಸೊ ಏನಾದರೂ ಸ್ವಲ್ಪನಾದರೂ ಬಂತಲ್ವಾ ಮತ್ತು ಕಷ್ಟಪಟ್ಟಿದ್ದಕ್ಕೆ ಮತ್ತು ಗ್ರೋ ಬ್ಯಾಲೆನ್ಸಲ್ಲೂ ಅಷ್ಟೇ ನೂರೈವತ್ತು ರೂಪಾಯಿ ನೀವು ಇಲ್ಲಿ ನೋಡ್ಕೊಬೋದು ಪೆಂಡಿಂಗಲ್ಲಿದೆ ಸೊ ಈ ಥರ ನೀವು ಈ ಒಂದು ಅಪ್ಲಿಕೇಶನ್ನಲ್ಲಿ ರೆಫರ್ ಮಾಡಿ ಮಾಡಿ ಸುಮಾರು ಹಣವನ್ನು ಮಾಡ್ಕೊಬೋದು ಸೊ ಇದರಲ್ಲಿ ನೀವು ಕೆ ವೈ ಸಿ ಎಲ್ಲ ಕಂಪ್ಲೀಟ್ ಮಾಡಬೇಕಾಗತ್ತೆ ಸೊ ನನ್ನ ಯೂಸರ್ ಐ ಡಿ ಈ ಥರ ಇದೆ ಸೊ ನನ್ನ ಅಂಡರ್ನಲ್ಲಿ ಈಗ ನೀವು ರಿಜಿಸ್ಟರ್ ಮಾಡಿದ್ರೆ ಬರ್ತೀರಾ ಸೊ ಲಿಂಕು ನಾನು ಡಿಸ್ ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಎನ್ರೋಲ್ ಅಥವಾ ಸೈನ್ ಅಪ್ ಮಾಡಿಕೊಂಡು ಅಪ್ಲಿಕೇಶನ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು ಸೊ ನಾನು ಏನು ಇಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕಿಂದ ಹೋದರೆ ಮಾತ್ರ ನಿಮಗೆ ಈ ಒಂದು ಆಫರೆಲ್ಲ ಬರುತ್ತೆ ಇಲ್ಲಾಂದರೆ ಅಕೌಂಟೇ ಕ್ರಿಯೇಟ್ ಆಗೋಲ್ಲ ಸೊ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಅಂತ ಹೇಳಿದ್ರಿ ಸೊ ಇಷ್ಟು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಸಾವಿರ ರೂಪಾಯಿ ಎಲ್ಲ ಯಾರು ನಿಮಗೆ ರೆಫರ್ ಮಾಡಿದ್ರೆ ಹಣ ಕೊಡಲ್ಲ ಬೇರೆ ಅಪ್ಲಿಕೇಶನ್ ಅಲ್ಲ ಇವರು ಕೊಡ್ತಾ ಇದ್ದಾರೆ ಸೊ ನೀವು ಕೇಳಿದ್ರಿ ನಾನು ವಿಡಿಯೋ ಮಾಡಿದೆ ಸೊ ನೀವು ಹ್ಯಾಪಿ ಆಗಿರಿ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನೀವು ಕನ್ನಡ ಟಿಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪುಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್